ತುಂಗಭದ್ರ ಜಲಾಶಯಕ್ಕೆ. ಕರ್ನಾಟಕ ರೈತ ಸಂಘಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ. ಮುಂದ್ ಬರ್ಬಾಡ್ರಿ, ಹಿಂದೆ ಸಾಕು. ಹತ್ತೊಂಬತ್ತನೇ ಗೇಟಿ ಮುರಿದಾಗ ಸುಮಾರು 4 ಜಿಲ್ಲೆಗಳು, ಕೊಪ್ಪಳ ಮತ್ತು ಬಳ್ಳಾರಿ ರಾಯಚೂರು ಜಿಲ್ಲೆಗಳೆಲ್ಲ ಸೇರಿ ಭಾಳಷ್ಟು ಆತಂಕ ಒಳಗಾಗಿದ್ವಿ. ಬಟ್ ಆದರೆ ಆ ತಾಯಿ ನಮ್ಮನ್ನು ಕೈ ಬಿಡಲಿಲ್ಲ ಎಂಬ ಉದ್ದೇಶದಿಂದ, ಇವತ್ತು 100 TMC ಮೇಲೆ ಸೇರಿದೆ ಎಂಬ ಉದ್ದೇಶದಿಂದ ಇವತ್ತು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ರೈತರ ಮುಖಂಡರನ್ನ ಮತ್ತು ಇಲ್ಲಿ ನಮ್ಮ ತಾಯಿಂದ್ರನ್ನ ಸಿಸ್ಟರ್ಸ್ನ ಎಲ್ಲ ಕರ್ಕೊಂಡು ಬಂದು ಇವತ್ತು ಬಾಗಿನ ಅರ್ಪಣೆ ಮಾಡೋದ್ರಿಂದ ನಮಗೆ ಭಾಳ ಖುಷಿಯಾಯಿತು. ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಮೇಲೆ ಉಸ್ತುವಾರಿ ಸಚಿವರು ಆಗಿರ್ಬೋದು, ದಯಮಾಡಿ ಇಂಥ ಒಂದು ಘಟನೆಗಳನ್ನು ಮುಂದೆ ಆಗಲಾರ್ದಂತ ನೋಡ್ಕೋಬೇಕು. ಯಾಕಂದರೆ ಇವಾಗ ನಮಗೆ ಹೋದ ಸಲನೇ ಜೀವ ಹೋಗಿ ಬಂದಂತಾಗಿದೆ. ಇವಾಗ ಇನ್ನೇನು ನಮ್ಮ ಜೀವ ಇಷ್ಟೇಪ ಅನ್ನಷ್ಟು ಮಟ್ಟಿಗೆ ಆದ್ದರಿಂದ ಇವತ್ತು ಮತ್ತೆ ಆ ತಾಯಿ ಮೇಲೆ ವರ್ಗದಿಂದ ಮೇಲೆ ಮಳೆ ಬಂದು ಇವತ್ತು ಮತ್ತೆ 100 TMC ಮೇಲೆ ನೀರು ತುಂಬಿದಕ್ಕೆ ಇವತ್ತು ವಿಜಯನಗರ ಜಿಲ್ಲೆ ಅಲ್ಲ, ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ, ಇಡೀ 3 ರಾಜ್ಯಗಳಿಗೆ ಅರಿತಕ್ಕಂಥ ಈ ತುಂಗಭದ್ರಾ ನದಿಯನ್ನು ತುಂಬಿ ತುಳ್ಕೋದ್ರಿಂದ ಇವತ್ತು ನಮಗೆ ಸಂತೋಷ ಆಗಿದೆ. ಆ ಸಂತೋಷಕ್ಕಾಗಿ ಇವತ್ತು ನಾವೆಲ್ಲ ಮಹಿಳೆಯರು ಮತ್ತು ರೈತ ಮುಖಂಡರು ಸೇರಿ ಬಾಗಿನ ಅರ್ಪಣೆ ಮಾಡಿದ್ದಕ್ಕೆ ನಮಗೆ ಖುಷಿಯಾಯಿತು. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಬಂದು ಬಾಗಿನ ಅರ್ಪಿಸಿದ್ದೀವಿ. ಜಲಾಶಯ ಫುಲ್ ಭರ್ತಿಯಾಗಿದೆ, ಹಾಗಾಗಿ ಫುಲ್ ಖುಷಿಯಾಗಿ ಬಾಗಿನ ಅರ್ಪಿಸಿದ್ದೀವಿ ನಾವು. ಇದರಿಂದ ರೈತರಿಗೆ ಎಲ್ಲರಿಗೂ ಖುಷಿಯಾಗಿದೆ. 19 ಗೇಟ್ ಕಿತ್ತೋಗಿದ್ದರಿಂದ ಎಲ್ಲರಿಗೂ ಆತಂಕ ಉಂಟಾಗಿತ್ತು. ಗೇಟ್ ರೆಡಿ ಮಾಡಿದ್ದರಿಂದ ಖುಷಿಯಾಗಿದೆ.